हाय फ्रेंड्स वेलकम टू माय चैनल नानु निम्म ಗೆಳತಿ ರೇಖಾ ನಾನಿವತ್ತು डबल ಚಿನ್ನನ ಹೇಗೆ ಸಿಂಪಲ್ ಎಕ್ಸರ್ಸೈಸಸ್ ಇಂದ ರಿಮೂವ್ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ। ಚಬ್ಬಿ ಚಬ್ಬಿ ಚಿಕ್ಸು ಬಬ್ಲಿ ಫೇಸ್ ಮಕ್ಕಳಿಗೆ ಇದ್ರೆ ಚಂದ, ಅದೇ ದೊಡ್ಡವರಿಗೆ ಇದ್ರೆ ಅದು ಫ್ಯಾಟ್ ಅಕ್ಯುಮುಲೇಟೆಡ್ ಫ್ಯಾಟ್ ಇಂಡಿಕೇಶನ್ ಅಂತ ಅರ್ಥ। ಅದು ಇದ್ದಷ್ಟು ನಮ್ಮ ಫೇಸ್ ಬ್ಯೂಟಿ ತುಂಬಾ ಖರಾಬ್ ಆಗ್ತಾ ಹೋಗುತ್ತೆ। ಸೋ ಅದನ್ನ ರಿಮೂವ್ ಮಾಡೋದು ತುಂಬ ಇಂಪಾರ್ಟೆಂಟು। ಅದು ಹೇಗೆ ರಿಮೂವ್ ಮಾಡೋದು ಅಂತ ಸಿಂಪಲ್ ಎಕ್ಸರ್ಸೈಸಸ್ಸಿಂದ ಈಗ ನಾನು ತೋರಿಸ್ಕೊಡ್ತೀನಿ। ಅದು ನಿಮ್ಮ ಫ್ರೀ ಟೈಮಲ್ಲಿ ಡೈಲಿ 5 ಮಿನಿಟ್ಸ್ ಮಾಡ್ತಾ ಬಂದರೆ ಸಾಕು। ನನ್ನ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನು ಸೆಲೆಕ್ಟ್ ಮಾಡಿ, ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ನೋಟಿಫಿಕೇಷನ್ಸ್ ಎಲ್ಲ ನನಗೆ ಸಿಗುತ್ತೆ। ಸೊ ವಾಚ್ ಮೈ ವಿಡಿಯೋ। ಫಸ್ಟ್ ಎಕ್ಸರ್ಸೈಸ್, ತಲೆ ಕಂಪ್ಲೀಟ್ ರೂಫನ್ನು ನೋಡಲಿ, ನೆಕ್ಕು ಕಂಪ್ಲೀಟ್ ಸ್ಟ್ರೆಚ್ ಆಗಬೇಕು। ಈ ರೀತಿ ನೀವು ಪ್ರತಿಯೊಂದು ಎಕ್ಸರ್ಸೈಸು 10 to 15 times ರಿಪೀಟ್ ಮಾಡಬೇಕು। ನೆಕ್ಕು ಕಂಪ್ಲೀಟ್ ಸ್ಟ್ರೆಚ್ ಆಗುತ್ತೆ, ಫ್ಯಾಟ್ ಬರ್ನಿಂಗ್ಗೆ ಹೆಲ್ಪ್ ಮಾಡುತ್ತೆ। ಪ್ರತಿಯೊಂದು ಎಕ್ಸರ್ಸೈಸು 10 to 15 times ಮಾಡ್ತಾ ಬನ್ನಿ। ಈಗ ಸೆಕೆಂಡ್ ಎಕ್ಸರ್ಸೈಸು, ನೆಕ್ಕು ಈ ರೀತಿ ಬೆಂಡ್ ಮಾಡಿ ಸೆಮಿ ಸರ್ಕಲ್ ರೀತಿ ಎರಡೂ ಕಡೆ ತಲೆಯನ್ನು ಸ್ಟ್ರೆಚ್ ಮಾಡಬೇಕು, ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡಬೇಕು। ಲೆಫ್ಟ್ ಒಂದು ಸಲ, ರೈಟ್ ಒಂದು ಸಲ, ಸೆಮಿ ಸರ್ಕಲ್ ರೀತಿಯಲ್ಲಿ ಸ್ಟ್ರೆಚ್ ಮಾಡಬೇಕು। ಇದು ನಮ್ಮ ಜಾ ಲೈನ್ ಮಸಲ್ಸನ್ನು ಸ್ಟ್ರೆಚ್ ಮಾಡುತ್ತೆ, ಟೋನಿಂಗ್ ಮಾಡುತ್ತೆ। ಥರ್ಡ್ ಎಕ್ಸಸೈಸು, ನಿಮ್ಮ ನೆಕ್ಕನ್ನು ಕಂಪ್ಲೀಟ್ ಮೇಲೆ ಸ್ಟ್ರೆಚ್ ಮಾಡಿ ರೂಫ್ಗೆ ಕಿಸ್ ಮಾಡೋ ರೀತಿ ಮಾಡಬೇಕು। ಇದು ಸ್ಕೈ ಕಿಸ್ಸಿಂಗ್ ಎಕ್ಸಸೈಸ್। ನೀವು ನೆಕ್ಕನ್ನು ಅಬ್ಸರ್ವ್ ಮಾಡ್ಬೋದು, ಕಂಪ್ಲೀಟ್ ಸ್ಟ್ರೆಚ್ ಆಗ್ತಾ ಇದೆ, ಇದು ಫ್ಯಾಟ್ ಬರ್ನಿಂಗ್ಗೆ ಹೆಲ್ಪ್ ಮಾಡುತ್ತೆ। ಫೋರ್ತ್ ಎಕ್ಸರ್ಸೈಸ್, ನೆಕ್ಕನ್ನು ಮೇಲೆ ಕಂಪ್ಲೀಟ್ ಸ್ಟ್ರೆಚ್ ಮಾಡಿ ಸ್ಕೈ ನೋಡ್ತಾ ಮೌತನ್ನು ಎಷ್ಟು ವೈಡಾಗಿ ಓಪನ್ ಮಾಡೋಕ್ಕಾಗುತ್ತೋ ಅಷ್ಟು ವೈಡಾಗಿ ಓಪನ್ ಮಾಡಿ। ಇದು ಸಹ ಜಾ ಲೈನಲ್ಲಿ ಮಸಲ್ಸನ್ನು ಕಂಪ್ಲೀಟ್ ಸ್ಟ್ರೆಚ್ ಮಾಡುತ್ತೆ, ನೆಕ್ಕಲ್ಲೂ ಸಹ ಮಸಲ್ಸನ್ನು ಕಂಪ್ಲೀಟ್ ಸ್ಟ್ರೆಚ್ ಮಾಡಿ ಫ್ಯಾಟ್ ಬರ್ನಿಂಗ್ಗೆ ಹೆಲ್ಪ್ ಮಾಡುತ್ತೆ। ನೀವು ಎಲ್ಲ ಎಕ್ಸಸೈಸಸ್ಸು 10 to 15 times ಈಚ್ ಮಾಡ್ತಾ ಬರಬೇಕು। ಫಿಫ್ತ್ ಎಕ್ಸಸೈಸ್, ಎಲ್ಲ ಎಕ್ಸಸೈಸಸ್ಸು ತುಂಬ ಸಿಂಪಲ್ ಆಗಿದೆ। ಇದು ನಿಮ್ಮ ಬಾಯೊಳಗಡೆ ಏರನ್ನು ಎರಡೂ ಚೀಕ್ಸ್ಗೆ ಈ ರೀತಿ ಬ್ಲೋ ಮಾಡಬೇಕು, ಲೆಫ್ಟ್ ಒಂದು ಸಲ, ರೈಟ್ ಒಂದು ಸಲ, ಆ ರೀತಿ ಏರ್ ಬ್ಲೋನ ಎರಡೂ ಕಡೆ ಚೇಂಜ್ ಮಾಡ್ಕೊಳ್ಳಿ। ಎಲ್ಲ ಎಕ್ಸಸೈಸಸ್ನು 10 to 15 times ಮಾಡ್ತಾ ಬನ್ನಿ ಡೈಲಿ। ಹಾರ್ಡ್ಲಿ 4 to 5 minutes ಆಗುತ್ತೆ ಇದು ಡೈಲಿ। ನೀವು ಬಿಫೋರ್ ಫುಡ್ಡು ಆಫ್ಟರ್ ಫುಡ್ಡು ಯಾವ ಟೈಮಿಂಗ್ಸು ಅಂತ ಇಲ್ಲ, ಫ್ರೀ ಟೈಮಲ್ಲಿ ಇದನ್ನು ಯಾವಾಗಲಾದರೂ ಮಾಡ್ಬೋದು। ಸಿಕ್ಸ್ತ್ ಎಕ್ಸಸೈಸ್, ಫಿಶ್ ಫೇಸ್. ನಿಮ್ಮ ಚೀಕ್ಸನ್ನು ಎಷ್ಟು ಒಳಗಡೆ ಆಗುತ್ತೋ ಅಷ್ಟು ಒಳಗಡೆ ತಗೊಂಡು ಫಿಶ್ ಫೇಸನ್ನು ಮಾಡಿ। ಇದು ಚೀಕ್ ಬೋನ್ಸನ್ನು ಚೆನ್ನಾಗಿ ಟೋನಿಂಗ್ ಮಾಡುತ್ತೆ, ಫೇಸ್ ಫ್ಯಾಟನ್ನು ಸಹ ಇದು ಬರ್ನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ। ಫೇಸು ನೆಕ್ಕು ಎರಡು ಸ್ಲಿಮ್ ಆಗೋದಕ್ಕೆ ಈ ಎಕ್ಸಸೈಸ್ ತುಂಬ ಹೆಲ್ಪ್ ಮಾಡುತ್ತೆ। ಫಿಶ್ ಫೇಸಲ್ಲಿ ಒಂದು 5 seconds ಹಾಗೆ ಇದ್ದು ಆಮೇಲೆ ರಿಲೀಸ್ ಮಾಡಬೇಕು ಚೀಕ್ಸನ್ನು। ಇದನ್ನು 10 to 15 times ಮಾಡಬೇಕು। ಈ ಎಕ್ಸಸೈಸಸ್ ಎಲ್ಲ ತುಂಬ ಸಿಂಪಲ್ಲು, ನೀವು ಯಾವಾಗ ರಿಲ್ಯಾಕ್ಸ್ ಹಾಕುತ್ತಿರ್ತೀರೋ ಆವಾಗ ಟ್ರೈ ಮಾಡಿ। ಸೆವೆಂತ್ ಎಕ್ಸಸೈಸ್, ಬಾಯಲ್ಲಿ ಓ ಮತ್ತು ಇ ಎಕ್ಸ್ಪ್ರೆಷನ್ಸನ್ನು ಕೊಡಬೇಕು, ಒಂದು ಸಲ ಓ ಎಕ್ಸ್ಪ್ರೆಷನ್, ನೆಕ್ಸ್ಟು ಇ ಎಕ್ಸ್ಪ್ರೆಷನ್, ಇದೆರಡು ಸೇರಿ ಒಂದು ಕಂಪ್ಲೀಟ್ ಎಕ್ಸಸೈಸ್। ಈ ರೀತಿ 10 to 15 times ಮಾಡ್ತಾ ಬರಬೇಕು। ಈ ಎಕ್ಸಸೈಸಸ್ಸು ಯಾರು ಬೇಕಾದರೂ ಮಾಡ್ಬೋದು, ಸ್ಕಿನ್ ಟೋನಿಂಗು, ಫೇಸ್ ಟೋನಿಂಗು, ನೆಕ್ ಟೋನಿಂಗ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ। ಇದು ಡಬಲ್ ಚಿನ್ ಇರೋರೇ ಮಾಡಬೇಕು ಅಂತಿಲ್ಲ, ಯಾರು ಬೇಕಾದರೂ ಮಾಡ್ಬೋದು। ಫೇಸ್ಗೆ ನೆಕ್ಗೆ ಒಳ್ಳೆ ಗ್ಲೋ ಬರುತ್ತೆ, ಯಾವುದೇ ಫ್ಯಾಟ್ ಇದ್ದರೂ ಬರ್ನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಫೇಸು ಸ್ಲಿಮ್ಮು ನೀಟಾಗಿ ಕಾಣುತ್ತೆ। ಈಗ ನೆಕ್ಸ್ಟ್ ಎಕ್ಸಸೈಸು, ರೈಟ್ ಟು ಲೆಫ್ಟು ಕಂಪ್ಲೀಟು ಟರ್ನ್ ಮಾಡಬೇಕು ಫೇಸನ್ನು, ಇದು ನೆಕ್ಗೆ ಟೋನಿಂಗನ್ನು ಕೊಡುತ್ತೆ, ಫ್ಯಾಟ್ ಬರ್ನಿಂಗ್ಗೆ ಹೆಲ್ಪ್ ಮಾಡುತ್ತೆ। ಈ ಎಕ್ಸಸೈಸ್ ಡೈಲಿ ಮಾಡ್ತಾ ಬನ್ನಿ, ತುಂಬ ಬೇಗ ಡಬಲ್ ಚಿನ್ನೆಲ್ಲ ಬರ್ನ್ ಆಗುತ್ತೆ। ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ, ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಬಾಯ್.